ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕಾಟೇರ ಇಷ್ಟರ ಏನು ಏನು ಅಂತ ಸುಮಾರು ಜನ ಕೇಳ್ತಿದ್ರು ಸುಮಾರು ಜನಕ್ಕೆ ಹೇಳಿದೆವು ಇದು 70 ದಶಕದಲ್ಲಿ ನಡೆದಿದಂತ ತರುಣ ಹೇಳಿದ್ದು ಆದರೆ ಈಗ ಎಲ್ಲರೂ ಸಿನಿಮಾ ಬಗ್ಗೆ ಅದರ ಬಗ್ಗೆ ಇದರ ಬಗ್ಗೆ ಹೇಳಿದರೆ ಆದರೆ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಎಲ್ಲ ಹಿರಿಯರಿಗೆ ಅವಿನಾಶ್ ಸರ್ಗೆ ಕುಮಾರ್ ಗೋವಿಂದ್ ಸರ್ಗೆ ಮಲಾಶ್ರೀ ಅವರಿಗೆ ಹಾಗೆ ವಿರೋದಾಳ್ವ ಸರ್ಗೆ ತುಂಬಾ ಧನ್ಯವಾದಗಳು ತಮ್ಮ ಕೈಲಿ ಒಂದು ಎರಡು ಒಳ್ಳೆ ಮಾತು ತಿಳಿಸ್ಕೊಳ್ತಿಲ್ಲ ಸೀನಿಯರ್ ಸಿಸ್ಟರ್ ಹೇಳಿದ್ರೆ ನಮ್ಮ ಸ್ವಲ್ಪ ಬೆಂತಾಡ್ದಂಗೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಅಂಡ್ ಲಾಟ್ ಹಾಗೇನೆ ಈಗ ಅವಾರ್ಡ್ ಹೇಳಿದ ದೊಡ್ಡ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಇದೆ ರಾಕ್ಲ್ಯಾಂಡ್ ಪ್ರೊಡಕ್ಷನ್ ಆಗಲಿ ಎಲ್ಲಾನೂ ದೊಡ್ಡದ ಇಲ್ಲ ಅಂತ ಆದ್ರೆ ಅದಕ್ಕಿಂತ ದೊಡ್ಡದು ಸಿನಿಮಾ ದೊಡ್ಡದು ನನ್ನ ದೃಷ್ಟಿಯಲ್ಲಿ ಅದು ಯಾವ ಸ್ಟಾರ್ ಆಗಿರಬಹುದು ಸ್ಟಾರ್ ಇಂದನೇ ಇರಬಹುದು ಏನೇ ಇರಬಹುದು ಸಿನಿಮಾ ದೊಡ್ಡದು ಏನಿಕ ಅದನ್ನ ಹೇಳ್ತಾ ಇದೀನಿ ಅಂತಂದ್ರೆ ಅದು ಇಡೀ ಸಿನಿಮಾ ಎಲ್ಲರನ್ನು ಕರ್ಕೊಂಡು ಹೋಗುತ್ತೆ ಅದರಲ್ಲಿ ಮಾಡಿದಂತ ಕಲಾವಿದರಿಗೆ ಆಗಬಹುದು ಪ್ರೊಡಕ್ಷನ್ ಹೌಸ್ ಆಗಬಹುದು ನಟರಿಗೆ ಆಗಬಹುದು ಟೆಕ್ನಿಷಿಯನ್ಸ್ ಆಗಬಹುದು ಆಮೇಲೆ ಇನ್ನೊಂದು ಎಲ್ಲರೂ ಕೇಳಬಹುದು 100ನೇ ದಿನ ಅಂತ ಅವತ್ತಿಂದ ಇವತ್ತವರೆಗೂ ನಾನು ರೂಲ್ಸ್ ಅಂತ ಫಾಲೋ ಮಾಡ್ತಾನೆ ಇದ್ದೀನಿ ನನ್ನ ಡೇಟ್ 85 ದಿನ ಅಷ್ಟೇನೆ ಯಾಕಂದ್ರೆ ಇವತ್ತು ನಂದು 71ನೇ ದಿನ ಇನ್ನು 30 ದಿನ ಎಕ್ಸ್ಟ್ರಾ ಅವರ್ ಕೆಲಸ ಮಾಡೋ ನಂದು 71ನೇ ದಿನ ಇನ್ನು 15 ದಿನ ಆದ್ರೆ ಒಂದೊಂದು ಸಾಂಗ್ 300 ದಿನ ಲೆಕ್ಕ ಹಾಕೊಂಡ್ರು ಕರೆಕ್ಟ್ ಆಗಿ 85 ದಿನಕ್ಕೆ ನನ್ನ ಕೆಲಸ ಮುಗಿಯುತ್ತೆ ಯಾಕಂದ್ರೆ ತರಣಕ್ಕೆ ತುಂಬಾ ಚೆನ್ನಾಗಿ ಪ್ಲಾನ್ ಗೊತ್ತು ಸೋ ಅಲ್ಲಿವರೆಗೂ ಬಂದಿದ್ದೀವಿ ಇವತ್ತು ಕ್ಲೈಮ್ಯಾಕ್ಸ್ ಮುಗಿದಿದೆ ಇನ್ನು 3 ಸಾಂಗ್ ಆದ್ರೆ ಖಂಡಿತ ಪೋಸ್ಟ್ ಪ್ರೊಡಕ್ಷನ್ ಎಲ್ಲರದು ಡಬ್ಬಿಗೆ ಆಗೋಗಿದೆ ಆಲ್ಮೋಸ್ಟ್ ಆಲ್ 95% ಕೆಲಸ ಮುಗಿದೋಗಿದೆ ನಮ್ದು ಸೋ ಇನ್ನೇನ ಅದಷ್ಟು ಬೇಗ ಬರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಆದ್ರೆ ಒಂದು ವಿಷಯ ಹೇಳಬೇಕು ಯಾಕಂದ್ರೆ ವಿನೋದಾಳ್ವ ಸರ್ ಜೊತೆ ನನ್ನ ಫಸ್ಟ್ ಸಿನಿಮಾ ಅವರು ನನಗೇನಂದ್ರು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಯಂಗ್ಸ್ಟರ್ ಈಗ ಅವರು ಮತ್ತೆ ನಾವೆಲ್ಲ ಚಿಕ್ಕವರು ಅವರು ನಮಗೆ ತೋರಿಸೋ ಸ್ಪೀತಿ ನಾವು ಆಕ್ಚುಲಿ ಅದು ಕರಾರ ಫಸ್ಟ್ ಯೋಚನೆ ಮಾಡ್ಕೊಳ್ತೀವಿ ಹೀಗೆ ಕುಮಾರ್ ಗೋವಿಂದ್ ಸರ್ ಯಾಕಂದ್ರೆ ಅವ್ರ ಕೆಲಸ ಚಿಕ್ಕ ಮಾಡ್ಬೇಕಾದ್ರೆ ನಾನು ಅದ್ರ ಲೈಟ್ ಬಾಯ್ ನಾನು ಬಿ ಸಿ ಗೌರಿಶಂಕರ್ ಕ್ಯಾಮ್ರಾಮನ್ ಅದಕ್ಕೆ ಅವಾಗ ನಾನು ಲೈಟ್ ಬಾಯ್ ಅದಕ್ಕೆ ಈ ಅವಿನಾಶ್ ಸರ್ ಬಗ್ಗೆ ಮಾತೇ ಇಲ್ಲ ಯಾಕಂದ್ರೆ ಸುಮಾರು ಸಿನಿಮಾಗಳು ತಂದೆಯಾಗೂ ಮಾಡಿದ್ದಾರೆ ನನಗೆ ವಿಲನಾಗೂ ಮಾಡಿದ್ದಾರೆ ಅಣ್ಣನಾಗೂ ಮಾಡಿದ್ದಾರೆ ಪ್ರತಿಯೊಂದು ಪಾತ್ರನೂ ರೋಹಿಸ್ಕೊಂಡು ಬಂದಿದ್ದಾರೆ ಸೊ ಹಾಗೇನೆ ಜಗಪತಿ ಬಾಬು ಅವರು ಅವರು ತುಂಬಾ ಮೂಡಿ ಯಾಕಂದ್ರೆ ಅವ್ರ ಅಷ್ಟಂಡಿಗಳೇ ಹೇಳೋರು ಅವ್ರು ಯಾರ ಜೊತೆ ಮಿಂಗಲ್ ಆಗಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅವ್ರು ತುಂಬಾ ಸಪರೇಟ್ ಆಗಿರೋರು ಅಂತ ನಮ್ಮ ರಾಬರ್ಟ್ ಅಲ್ಲಾಗ್ಲಿ ಈ ಚಿತ್ರದಲ್ಲಿ ಎಸ್ಪೆಷಲ್ ಇದ್ರಲ್ಲಂತೂ ಅವ್ರು ಫಸ್ಟ್ ಟೈಮ್ ಮನೆಯಿಂದ ಊಟ ಈಗ ಎಲ್ಲರೂ ಊಟದ ಬಗ್ಗೆ ಮಾತಾಡ್ತಿದ್ರಲ್ಲ ಅವ್ರ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ರು ಅವತ್ತು ತಿನ್ಬಿಟ್ಟು ಮೋಸ್ಟ್ಲಿ ನಾವೇ ಆಕ್ಚುಲಿ ಯಾರು ಕೆಲಸ ಮಾಡಕ್ ಆಗ್ಲಿಲ್ಲ ಹೈದರಾಬಾದ್ ಅಲ್ಲಿ ಎಲ್ಲ ಇದ್ರು ಹೊತ್ತು ಸೊ ಆ ತರ ಅಂದ್ರೆ ಎಲ್ಲಿ ಪ್ರೀತಿ ಇರುತ್ತೆ ನಾವು ಒಂದು ಅಂತ ಫೀಲ್ ಮಾಡ್ತೀವಿ ಯಾರೇ ಶಾರ್ಟ್ ಮುಗಿದ್ರು ಕೂಡ ಕ್ಯಾರವಾನ್ ಹೋಗದೆ ಅಲ್ಲೇ ಒಂದು ಚೇರ್ ಹಾಕೊಂಡು ಕೂತ್ಕೋತೀವಿ ಅವಾಗಲೇ ಬಾಂಧವ್ಯ ಬೆಳೆಯೋದು ಹೌದು ಕ್ಯಾರವಾನ್ ಬೇಕೇ ಬೇಕಿಲ್ಲ ಅಂತಲ್ಲ ಯಾಕಂದ್ರೆ ಇವತ್ತು ಹೊರಗಡೆ ಮೇಕಪ್ ತಕೊಳಕಾಗಲ್ಲ ವಾಶ್ರೂಮ್ ಅಂತೂ ಬಿಡಿ ಹುಡುಗರದಾದ್ರೆ ಇನ್ನೊಂದು ಹುಡುಗರಿಗೆ ಇನ್ನೂ ಕಷ್ಟನೇ ಸೊ ಕ್ಯಾರವನ್ ಬೇಕು ಹೌದು ಕ್ಯಾರವನ್ ಬೆಳಗ್ಗೆ ರೆಡಿ ಆಗ್ತೀವಿ ಮಧ್ಯಾಹ್ನ ಅಪ್ಪಿ ತಪ್ಪಿ ಎಲ್ಲರೂ ಈ ತರ ಕ್ರೌಡ್ ಇತ್ತು ಅಂದ್ರೆ ಬಂದು ಊಟ ಗೀಟ ಮಾಡ್ಕೊಂಡು ಹೋಗ್ತೀವಿ ಅದು ಬಿಟ್ಟು ಏನಾದ್ರು ಸೆಟ್ಗಳಲ್ಲಿ ಇದ್ದಾಗ ನಮ್ದೆಲ್ಲ ಊಟ ಇವತ್ತಿಗೂ ಇಲ್ಲಿದ್ರು ಕೂಡ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಸೊ ಆ ತರ ಒಂದು ಬಾಂಧವ್ಯತೆ ಬೆಳೆದಾಗ್ಲೇ ಸಿನಿಮಾದಲ್ಲಿ ಎಲ್ರಿಗೂ ಮಾಡ್ಬೋದು ಆಮೇಲೆ ನಮ್ಮ ಡೈರೆಕ್ಟ್ ಹೇಳಿದ್ರು ಸ್ಪೇಸ್ ಅನ್ನೋದು ಕತೆ ಹೇಳಿದಾಗ ಅವನ ನಾಯಕ ನಟ ಅಂತ ಅನ್ಬೋದು ಅವನು ಒಂದು ಪಾತ್ರನೇ ಅದು ಅವನ ಪಾತ್ರ ಎಷ್ಟಿದೆಯೋ ಅಷ್ಟೇ ಮಾಡೋಕ್ಕಾಗೋದು ಏ ಇಲ್ಲ ಅವಿನಾಶ್ ಸರ್ ಡೈಲಾಗ್ ಚೆನ್ನಾಗಿದೆ ಅದು ನನಗೆ ಹಾಕು ಏ ವಿನೋದಾಳ ಸರ್ ಡೈಲಾಗ್ ಇದೆ ಅದು ನನಗೆ ಹಾಕು ಅಂದರೆ ನಾನೇನು ಮಾತಾಡಲಿ ಅವರೇನು ಮಾತಾಡ್ತಾರೆ ಆಗ ಅಲ್ವಾ ಸರ್ ಅದನ್ನ ಯಾಕೆ ಹಂಗೆ ಹೇಳ್ತೀರಿ ಸೊ ಆದರೆ ಬಂದೇನಂದ್ರೆ ಸಿನಿಮಾ ದೊಡ್ಡದು ಅಂತ ನಾನು ಹೇಳ್ತಿರೋದು ಇದಕ್ಕೇನೆ ಇವರೆಲ್ಲ ಮಾಡಿದ್ದಕ್ಕೆ ಒಂದು ಕಾಟೇರಾಗಕ್ಕೆ ಸಾಧ್ಯ ಆದರೆ ಈಗ ನಮ್ಮ ನಾಯಕ ನಟಿ ಬಗ್ಗೆ ಬರ್ತೀನಿ ನಾನು ಈಗ ರಚಿತಾರ್ ಇದು ಏನು ರಕ್ಷಿತಾರ್ ತುಂಬ ಸಿನಿಮಾ ಮಾಡಿದ್ರು ಅವರು ನಾನು ಸಿನಿಮಾ ಮಾಡಿದಂಗಿಲ್ಲ ಬಟ್ ನನ್ನ ಜೊತೆಗೆ ಹೊಸ್ತಾಗಿ ಕೆಲಸ ಮಾಡಿದ್ದು ಮೊದಲನೇ ಹೀರೋಯಿನ್ ಬಂದು ರಚಿತಾರಾಮ್ ಯಾಕಂದ್ರೆ 10 ವರ್ಷ ಈಗ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆ ಯಾಕಂದ್ರೆ ಬುಲ್ಬುಲಲ್ಲಿ ಅವ್ರು ಕೆಲಸ ಮಾಡಿದ ರೀತಿ ಇವತ್ತು ಅವ್ರು ಇರೋ ರೀತಿ ನಿಮ್ಗೆಲ್ಲ ಗೊತ್ತು ಖಂಡಿತ ಆ ಸ್ಟ್ಯಾಂಡ್ಗೆ ನಮ್ಮ ಹೀರೋ ನಿಂತ್ಕೊಳ್ತಾರೆ ಏನಕ್ಕಿದ್ದು ಹೇಳ್ತಾನೆ ಅಂದರೆ ನಾನು ಇವತ್ತವರೆಗೂ ಅವ್ರ ಜೊತೆಗೆ ಎಷ್ಟು ಕೆಲಸ ಮಾಡಿದ್ನು ಒನ್ ಟೇಕ್ ಆರ್ಟಿಸ್ಟ್ ನಾನು ತುಂಬಾನೇ ಹೇಳ್ತಾ ಇದೆ ಅಪ್ಪ ಬೈಕೊಟ್ರೆ ಅಸ್ತಾನ ಅನ್ಕೋತಾರೆ ಜೋಪಾನ ಕಂಡ್ರೆ ಅಂತಂದ್ಬಿಟ್ಟು ಯಾಕೆ ಅಂತಂದ್ರೆ ತಾಯಿ ಅದು ಮಲಾಶ್ರೀ ಅವ್ರ ಬಗ್ಗೆ ನಾವು ಹೇಳ್ಬೇಕಾ ಎಲ್ರಿಗೂ ಗೊತ್ತಿರ ಅವ್ರು ಯಾರ ಮುಂದೆ ನಿಂತರೂ ಬಗ್ದು ಬಾಯಿ ಹಾಕೊಂಡ್ಬಿಡ್ತಾರೆ ಮುಂದ್ಗಡೆ ರಾಟಿ ಸ್ವಲ್ಪ ನಾಜೂಕಾಗಿ ಓಹೋ ಇಲ್ಲಿ ತಿಂತಾರೆ ಅಂತ ಗೊತ್ತಾದಾಗ ಹೋಗಿ ಇಲ್ಲಿ ತಿಂತೀನಿ ನಾನು ಅಂತ ಏನಂದ್ರೆ ಯಾವಾಗ್ಲೂ ಅಷ್ಟೇ ಒನ್ ಟು ಒನ್ ಬಂದಾಗ್ಲೇ ಗೊತ್ತಾಗೋದು ಓಕೆ ಇಲ್ಲಿ ತಿಂತೀಯ ನೀನು ಇಲ್ಲಿ ತಿಂದ್ರೆ ನೀನು ತಿನ್ಕೊಳ್ತೀನಿ ನೀನು ಅಂತೇಳಿ ಸೊ ದಟ್ಸ್ ಅ ಟ್ಯಾಲೆಂಟ್ ಆಕ್ಚುಲಿ ಅವಾಗಲೇ ನೀವು ಒಂದು ಕಲಾವಿದ ಅಂತ ತೋರಿಸ್ಕೊಳಕಾಗೋದು ಇನ್ನು ನೀವು ಒಬ್ಬರ ಕ್ಯಾಮ್ರಾ ಮುಂದೆ ಹೆಂಗಾರು ನೀವು ಆ್ಯಕ್ಟ್ ಮಾಡಿದ್ರು ಪರವಾಗಿಲ್ಲ ಅದು ನೀವೇನೆ ಸೊ ಆದ್ರಿಂದ ಆಲ್ ದಿ ಬೆಸ್ಟ್ ಹೀರೋಯಿನ್ಗೆ ಚಾಕ್ಲೇಟ್ ಏನು ಕೊಟ್ಟಿಲ್ಲ ಒಂದು ಸಲ ಸ್ವಲ್ಪ ಮೂಡ್ ಅಪ್ಸೆಟ್ ಮಾಡೋರು ಒಂದು ಚಾಕ್ಲೇಟ್ ಕೊಟ್ಟು ಸ್ವಲ್ಪ ಮೂಡ್ ಡೈವರ್ಟ್ ಮಾಡ ನಡಿ ಅಂತ ಅದಕ್ಕೆ ಫಸ್ಟ್ ಟೈಲೇನೆ ಹಚ್ಚಿ ಹೊಡ್ಕೊಂಡು ಹೊರಟೋದ್ರು
ಸೋ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಆಮೇಲೆ ಎಸ್ಪೆಷಲಿ ಸಿ ಗ್ಲಾಮರ್ ಯಾರಾರು ಮಾಡಬಹುದು ಆದ್ರೆ ಇದರಲ್ಲೂ ಗ್ಲಾಮರ್ ಇದ್ರೆ ಇಲ್ಲ ಅಂತ ನಾನು ಹೇಳ್ತಲ್ಲ ಆದ್ರೆ ಆ ಒಂದು 70s ಗ್ಲಾಮರ್ ನಾವು ಏನು ನೋಡ್ತಾ ಇದ್ವಿ ಆಪ್ಟಿಮಲ್ ಆಗಬಹುದು ಮತ್ತೊಂದು ಮಗದೊಂದು ಇದೆಲ್ಲದರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಅಭಿನಯ ಮಾಡಿದ್ರೆ ಹಾಗೇನೇ ಯಡೇಶ್ ಅವರಿಗೆ ತುಂಬಾ ಧನ್ಯವಾದಗಳು ಮಾಸ್ತಿ ಅವರಿಗಂತೂ ನಾನು ಹೇಳಂಗೆ ಇಲ್ಲ ಅದ್ಭುತವಾದ ಡೈಲಾಗ್ ಯಾವುದು ಒಂದು ಕೂಡ ಈ ಮಾತು ಈಗ ನಾನೇ ಎಷ್ಟೋ ಸಲ ಫಿಲ್ಟರ್ ಮಾಡ್ತೀನಿ ಡೈಲಾಗ್ ಅಲ್ಲಿ ಹೇಳಿ ಅಂದ್ರೆ ಬೇರೆ ಸಿನಿಮಾಗಳು ಇದನ್ನ ಹೇಳಲ್ಲಪ್ಪ ಇದು ಬೇಡ ನನಗೆ ಹೇಳಲ್ಲ ಯಾಕಂದ್ರೆ ಇನ್ನೊಬ್ಬರಿಗೆ ಯಾರಿಗೂ ಹರ್ಟ್ ಆಗುತ್ತೆ ಇದಾಗುತ್ತೆ ಅಂತ ಹೇಳಿ ಆದ್ರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ನಿಮಗೆ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಯಾವುದು ಒಂದು ಆ ತರ ಅಶೀಲವಾದ್ದು ಇಲ್ಲ ಅಂತಂದ್ರೆ ಯೋಗ ಇದು ಕೇಳಿಸ್ಕೋಬೇಕು ಅಂತಾನೋ ಆ ತರದ ಒಂದು ಡೈಲಾಗ್ ಇಲ್ಲದೇನೆ ಕಥೆಗೆ ತಕ್ಕಂಗೆ ಡೈಲಾಗ್ಗಳು ಬರೆದಿದ್ದಾರೆ ಇನ್ನು ರಾಕ್ ಲೈನ್ ಪ್ರೊಡಕ್ಷನ್ ನಮ್ಮ ತಾತಂದು ಇದು ಎರಡು ಮೂರನೇದು ಇನ್ನೊಂದು ಆಕ್ಚುಲಿ ಮಾಡಬೇಕದು ನೋಡೋಣ ಅದನ್ನ ಆದರೆ ಇದು ಮೂರನೇದವರು ಬ್ಯಾನರ್ ಅಲ್ಲ ನಾನು ಸೊ ಒಂದು ಅದ್ಭುತವಾದ ನಿರ್ಮಾಪಕರು ಎಲ್ಲರಿಗೂ ಗೊತ್ತಿರೋದೆ ಸೆಟ್ಟಿಗೆ ಬರಲ್ಲ ಎಲ್ಲಾನು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟೆ ನೀನು ಇದೆಲ್ಲ ನೋಡ್ಕೋತೀನಿ ನಾನು ಆ್ಯಕ್ಟ್ ಮಾಡಲ್ಲ ನೀನು ಸೆಟ್ ನೋಡ್ಕೊಳ್ಳ ಇಲ್ಲ ಒಂದು ಕೆಲಸ ಮಾಡು ಪ್ರೊಡಕ್ಷನ್ದು ಇದನ್ನು ಕೊಟ್ಬಿಡು ನನಗೆ ಕಾಸು ಯಾಕಂದ್ರೆ ಮ್ಯಾನೇಜರ್ ಕಾಸು ನಾನು ಅಂತ ಅಲ್ವಣ ಸೊ ಆ ಥರ ಅಂದರೆ ಏನಕ್ಕೆ ಸೆಟ್ಟಿಗೆ ಬರಲ್ಲ ಅಂತಂದರೆ ಬರಬೇಕು ಇರಬೇಕು ಅಂತ ರೂಲ್ಸ್ ಏನಿಲ್ಲ ಆದರೆ ಬರೋಕ್ಕೂ ಮುಂಚೆನೇ ಅಷ್ಟೂ ಅರೇಂಜ್ ಮಾಡಿ ಇವತ್ತು ಶೂಟಿಂಗಿಗೆ ಏನೇನು ಬೇಕು ಅದನ್ನು ಅರೇಂಜ್ ಮಾಡಿಕೊಟ್ಟಿರೋಂಥ ಒಂದು ದೊಡ್ಡ ನಿರ್ಮಾಪಕರು ಸೊ ಈ ಸಿನಿಮಾ ಹೋಲ್ ಆ್ಯಂಡ್ ಸೋಲ್ ಒಂದು ಟೀಮ್ ವರ್ಕ್ ಆಗುತ್ತೆ ಅಷ್ಟೇ ಇದು ಯಾರೇ ಇಂಡಿವಿಜುವಲ್ ಶೋ ಅಲ್ಲ ಇದು ಇಂಡಿವಿಜುವಲ್ ಇದಲ್ಲ ಇದೆಲ್ಲ ಆ್ಯಕ್ಚುಲಿ ಒಬ್ಬ ಲೋಟ ತೊಳೆಯವನಿಂದ ಹಿಡಿದು ನಿರ್ಮಾಪಕನ ತನಕ ಅಷ್ಟು ಕ್ರೆಡಿಟ್ ಎಲ್ರಿಗೂ ಹೋಗುತ್ತೆ ಯಾರೊಬ್ಬರು ಇದರಲ್ಲಿ ಇಲ್ಲ ಅದಿಲ್ಲ ಅಂತಲ್ಲ ಸೊ ಒಂದು ಅದ್ಭುತವಾದ ಸಿನಿಮಾ ಪ್ರತಿಯೊಬ್ಬರು ಶ್ರುತಿ ಮೇಡಮ್ ಅವರು ಆಗಿರ್ಬೋದು ಎಲ್ಲರೂ ಆಮೇಲೆ ಪದ್ಮವಸಂತಿಯವರು ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ನೀವು ಯಾರು ಹೊಸ ಮುಖ ನೋಡಿದ್ರೆ ಅವ್ರು ಯಾರು ಅಲ್ಲಿಂದ ಇಲ್ಲಿಂದ ಕರ್ಕೊಂಡ್ಬಂದಿರೋದಲ್ಲ ನೀನಾಸನ್ ಅವರು ಹವ್ಯಾಸಿ ರಂಗಭೂಮಿಯವರು ಈ ಥರ ಕಲಾವಿದರನ್ನ ಉಪಯೋಗಿಸ್ಕೊಂಡು ಬಿರಾದಾರವರಾಗ್ಬೋದು ಸೊ ಈ ಥರದ ಕಲಾವಿದರನ್ನ ಉಪಯೋಗಿಸ್ಕೊಂಡು ಈ ಸಿನಿಮಾ ಮಾಡಿರೋದು ನಾವು ಖಂಡಿತ ಇದೊಂದು ಟ್ರೀಟ್ ಆಗುತ್ತೆ ಈಗ ಅದರಲ್ಲಿ ಫಸ್ಟು ನಾವು ಆಗ್ದಾಗ ನೋಡಿದ್ವಿ ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ ಸೊ ಮುಂದೆ ಇವರಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಮ್ಮನ್ನೆಲ್ಲ ಹಿಂದೆ ಹೊಡೆದು ಹಿಂದೆಯಿಂದ ನಮ್ಮನ್ನು ಕರ್ಕೊಂಡು ಬರೋಕೆ ಇಲ್ಲಿದ್ದಾರೆ ಸೊ ಎರಡು ಜವಾಬ್ದಾರಿ ಇಲ್ಲಿದೆ ನಾವು ಸುಮ್ಮನೆ ಮುಂದೆ ಹೋಗ್ತಾರೆ ಅವ್ರು ಹಿಂದೆ ಹೋಗ್ತಾ ಇದೀವಿ ಅಷ್ಟೇ ಸೊ ಇಡೀ ಸಿನಿಮಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ